ತಮಗೆ ಹಾರ್ದಿಕ ಸ್ವಾಗತ. ಇವತ್ತಿನ ಮುಖ್ಯಾಂಶಗಳು. ನಮ್ಮ ಬೀದರ್ ಜಿಲ್ಲೆಯ ಒಟ್ಟು ವಾರ್ಷಿಕ ವಾಡಿಕೆ ಮಳೆ 876 ಮಿಲಿಮೀಟರ್ ಇದ್ದು ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಕೇವಲ ಅದರಲ್ಲಿ ಇದುವರೆಗೂ ವಾಡಿಕೆ ಮಳೆ 58 ಮಿಲಿಮೀಟರ್ಗೆ ಕೇವಲ 48 ಮಿಲಿಮೀಟರ್ ಮಾತ್ರ ಮಳೆಯಾಗಿರುತ್ತದೆ. ಜನವರಿ 1ರಿಂದ ಮೇ ನಿನ್ನೆವರೆಗೂ ಒಟ್ಟು 16% ಶೇಕಡ 16 ರಷ್ಟು ಕಡಿಮೆ ಮಳೆ ಬಂದಿರುವುದು ಕಂಡು ಬಂದಿರುತ್ತದೆ. ಬಟ್ ಮುಂಗಾರು ಪೂರ್ವ ಏನು ಪ್ರೀ ಮಾನ್ಸೂನ್ ನೋಡಿದಾಗ ಒಟ್ಟು 46 ಮಿಲಿಮೀಟರ್ಗೆ ಇದುವರೆಗೂ 43 ಮಿಲಿಮೀಟರ್ ಮಳೆಯಾಗಿದ್ದು ಜಿಲ್ಲೆಯಲ್ಲಿ ಶೇಕಡ 6ರಷ್ಟು ಕಡಿಮೆ ಮಳೆ ಬಂದಿರುವುದು ಕಂಡು ಬಂದಿರುತ್ತದೆ. ಎಲ್ಲ ತಾಲೂಕುಗಳಲ್ಲೂ ಕಡಿಮೆ ಮಳೆ ಬಂದಿರುವುದು ಗಮನಾರ್ಹವಾಗಿರುತ್ತದೆ. ಬಟ್ ನಾವು ಬಸವಕಲ್ಯಾಣ ತಾಲೂಕಿನಲ್ಲಿ ನೋಡಿದಾಗ 56 ಮಿಲಿಮೀಟರ್ಗೆ ಇದುವರೆಗೂ 92 ಮಿಲಿಮೀಟರ್ ಮಳೆಯಾಗಿದ್ದು ಶೇಕಡ 66ರಷ್ಟು ಹೆಚ್ಚಿನ ಮಳೆ ಬಂದಿರುವುದು ಕಂಡು ಬಂದಿರುತ್ತದೆ. ಇದರಲ್ಲಿ ಅತಿ ಹೆಚ್ಚಿನ ಮಳೆ ಎಂದರೆ ಕೊಹಿನೂರು ಮುಡುಬಿ ಮಂಟಾಳ ರೈತ ಸಂಪರ್ಕ ಕೇಂದ್ರ ಏನು ಹೋಬಳಿಗಳಲ್ಲಿ ಹೆಚ್ಚಿನ ಮಳೆ ಆಗಿರುವುದು ಕಂಡು ಬಂದಿರುತ್ತದೆ. ಮತ್ತು ಈಗಾಗಲೇ ನಾವು ಏನು ಮುಂಗಾರು ಹಂಗಾಮಿನ ಇನ್ನೂ ಕೂಡ ಮುಂಗಾರು ಹಂಗಾಮು ನಮ್ಮಲ್ಲಿ ಮಾನ್ಸೂನ್ ಇನ್ನೂ ಎಂಟರ್ ಆಗಿಲ್ಲ. ಈ ತಿಂಗಳ 27ರಿಂದ ನಮ್ಮ ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ. ಈಗ ಏನು ಮಳೆ ಬೀಳುತ್ತಿದೆ, ಈ ಮಳೆ ಏನು ಡಿಪ್ರೆಷನ್ ಸೈಕ್ಲೋನ್ ಎಫೆಕ್ಟ್ ಇದ್ದು ಅತಿ ಹೆಚ್ಚಿನ ಮಳೆ ಕರಾವಳಿ ಮತ್ತು ಏನು ಮಲೆನಾಡು ಭಾಗದಲ್ಲಿ ಬೀಳುತ್ತಿದ್ದು ಬೀದರಲ್ಲೂ ಕೂಡ ನಿನ್ನೆ ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಮಳೆಯಾಗಿದೆ. ಬಟ್ ರೈತ ಬಾಂಧವರು ಈ ಮಳೆಯನ್ನು ಮಳೆಯ ತೇವಾಂಶದಲ್ಲಿ ಯಾವುದೇ ಕಾರಣಕ್ಕೂ ಬಿತ್ತನೆ ಮಾಡಬಾರದಾಗಿ ನಾವು ಕೋರಿಕೊಳ್ತೇವೆ. ಯಾಕಂದರೆ ಈಗ ಮಳೆ ಬಂದು ಮತ್ತೆ ಡ್ರೈ ಸ್ಪೆಲ್ ಮುಂದಿನ ವಾರದಿಂದ ಮಳೆ ಏನು ಯಾವುದೇ ಮಳೆ ಸೂಚನೆ ಇರುವುದಿಲ್ಲ. ಹಾಗಾಗಿ ದಯಮಾಡಿ ಕಂಪಲ್ಸರಿ ಕಡ್ಡಾಯವಾಗಿ 80ರಿಂದ 90 ಮಿಲಿಮೀಟರ್ ಜಿಲ್ಲೆಯಲ್ಲಿ ಮಳೆಯಾದಾಗ ನಂತರ ಮಳೆಯಾದಾಗಲೇ ಕಡ್ಡಾಯವಾಗಿ ಹೆಸರು ಉದ್ದು ಈ ಬೆಳೆಗಳನ್ನು ಏನು ರೈತರು ಬಿತ್ತನೆ ಮಾಡಬೇಕು. ಮತ್ತು ಸೋಯಾ ಬೆಳೆ ತುಂಬ ಸೂಕ್ಷ್ಮ ಬೆಳೆಯಾಗಿರುವುದರಿಂದ ಕಡ್ಡಾಯವಾಗಿ 90 ಮತ್ತು 100 ಮಿಲಿಮೀಟರ್ ಮಳೆಯಾದ ನಂತರವೇ ಮಣ್ಣಿನ ತೇವಾಂಶದ ಅದ ನೋಡಿಕೊಂಡು ಬಿತ್ತನೆ ಮಾಡಬೇಕಾಗಿ ಕೋರಿಕೊಳ್ತೇವೆ ನಾವು ಇಲಾಖೆ ಕಡೆಯಿಂದ. ಆಮೇಲೆ ನಮ್ಮ ಪ್ರದೇಶದಲ್ಲಿ ಗುರಿ ಇದೆ ಮುಂಗಾರು ಹಂಗಾಮಿಗೆ. ಅದರಲ್ಲಿ ಅತಿ ಹೆಚ್ಚಿನ ಗುರಿ ಇರೋದು ನಮ್ಮ ಜಿಲ್ಲೆಗೆ ಹೆಚ್ಚಿನ ಪ್ರದೇಶದಲ್ಲಿ ಪ್ರಮುಖ ಬೆಳೆ ಸೋಯಾಬೀನ್ ಬೆಳೆ ಆಗಿದ್ದು ಇದರಲ್ಲಿ ಇದುವರೆಗೂ ನಾವು 2,15,000 ಪ್ರದೇಶಕ್ಕೆ ಈಗಾಗಲೇ ನಾವು ಬಿತ್ತನೆ ಬೀಜಗಳನ್ನು ನಾವು ಸುಮಾರು 115,000 ಕ್ವಿಂಟಲ್ ಬಿತ್ತನೆ ಬೀಜಗಳಿಗೆ ನಾವು ಈಗಾಗಲೇ ಇಂಡೆಂಟ್ ನೀಡಿ ಎಲ್ಲ ತಾಲೂಕುಗಳಿಗೆ ಈಗಾಗಲೇ ಪ್ರೀ ಪೊಸಿಷನ್ ಮಾಡ್ತಾ ಇದ್ದೇವೆ. ಇದುವರೆಗೂ ಸುಮಾರು 65,000 ಕ್ವಿಂಟಲ್ ಅಷ್ಟು ಈಗಾಗಲೇ 30 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾಗೂ 113 ಹೆಚ್ಚುವರಿ ಸೇಲ್ ಪಾಯಿಂಟ್ ಹೆಚ್ಚುವರಿ ಮಾರಾಟ ಕೇಂದ್ರಗಳನ್ನು ನಾವು ಎಲ್ಲ ತಾಲೂಕುಗಳಲ್ಲಿ ನಾವು ಈಗಾಗಲೇ ಮಾರಾಟ ಮಾಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೂ ಕೂಡ ಮೊನ್ನೆ ಸಭೆ ಏನಾಗಿತ್ತು ಅದರಲ್ಲೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಎಲ್ಲ ಕೃಷಿ ಪರಿಕರಗಳನ್ನು ಗುಣಮಟ್ಟದ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಗುಣಮಟ್ಟದ ಪರಿಕರಗಳನ್ನು ರೈತರಿಗೆ ನೀಡಬೇಕು ಅಂತೇಳಿ ಪರಿಕರ ಮಾರಾಟಗಾರರು ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳು ತಹಶೀಲ್ದಾರ್ಸು ಇಒಸು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದರು. ಅದರಲ್ಲಿ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು 113 ಹೆಚ್ಚುವರಿ ಮಾರಾಟ ಕೇಂದ್ರ ಹಾಗೂ 30 ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಮಳೆ ಬಿದ್ದು 80 ಮಿಲಿಮೀಟರ್ ಮಳೆಯಾದ ನಂತರ ನಾವು ಬಿತ್ತನೆ ಬೀಜ ನೀಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆಮೇಲೆ ರೈತ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಸಗೊಬ್ಬರ ಮತ್ತು ಬೀಜಗಳ ಕೊರತೆ ಇರುವುದಿಲ್ಲ. ಯಾರೂ ರೈತರು ಆತಂಕಕ್ಕೆ ಒಳಗಾಗದೆ ತಾಳ್ಮೆಯಿಂದ ದಯಮಾಡಿ ಎಲ್ಲರೂ ಕೂಡ ಇಲಾಖೆಗೆ ಮತ್ತು
ರಸಗೊಬ್ಬರಗಳನ್ನು ಕೂಡ ಖರೀದಿಸುವಲ್ಲಿ ತಾಳ್ಮೆಯಿಂದ ಇದ್ದು ಎಲ್ರಿಗೂ ಕೂಡ ರಸಗೊಬ್ಬರಗಳು ಸಿಗುತ್ತೆ, ಬಿತ್ತನೆ ಬೀಜಗಳನ್ನು ಸಿಗುವ ಪ್ರಯತ್ನ ಸರ್ಕಾರದಿಂದ ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ನಾವು ಕೂಡ ಇಲಾಖೆಯಿಂದ ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ನಾವು ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಯಾರೂ ಕೂಡ ಆತಂಕಕ್ಕೊಳಗಾಗಬಾರ್ದು. ಎಲ್ಲ ಪರಿಕರಗಳನ್ನು ಮಾರಾಟ ವಿತರಣೆ ಮಾಡಲಿಕ್ಕೆ ನಾವು ಈಗಾಗಲೇ ಇಲಾಖೆ ಕಡೆಯಿಂದ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಮತ್ತು CEO ಮೇಡಮ್ ಅವರ ನಿರ್ದೇಶನದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ರಸಗೊಬ್ಬರಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 13,400 ಮೆಟ್ರಿಕ್ ಟನ್ನಷ್ಟು ಲಭ್ಯ ಇದೆ. ಇದರಲ್ಲಿ ಸುಮಾರು DAP ರಸಗೊಬ್ಬರ, 5,600 ಮೆಟ್ರಿಕ್ ಟನ್ ಯೂರಿಯಾ ಮತ್ತು ಉಳಿದಂತೆ ಕಾಂಪ್ಲೆಕ್ಸ್ ಗೊಬ್ಬರಗಳು, ಆಮೇಲೆ ಮ್ಯೂರೇಟ್ ಆಫ್ ಪೊಟ್ಯಾಶು, SSP ಎಲ್ಲ ರಸಗೊಬ್ಬರಗಳು ಲಭ್ಯ ಇದೆ. ಮತ್ತು ಇನ್ನೂ ಕೂಡ ಅತಿ ಹೆಚ್ಚಿನ ಬೇಡಿಕೆ ಈಗ ಒಟ್ಟಿಗೆ ಎಲ್ಲ ರೈತರು ಬಿತ್ತನೆ ಮಾಡುವುದರಿಂದ ಹೆಚ್ಚಿನ DAP ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳಿಗೆ ಈಗಾಗಲೇ ಬೇಡಿಕೆಯನ್ನು ಸರ್ಕಾರಕ್ಕೆ ನೀಡಲಾಗಿದೆ. ಅದರ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಯಾರೂ ಕೂಡ ಆತಂಕಕ್ಕೊಳಗಾಗಬಾರ್ದು ಅಂತ ನಾವು ಕೋರಿಕೊಳ್ತೇವೆ. ಅದೇನಾದರೂ ಎಲ್ಲಾದರೂ ಕಂಪ್ಲೇಂಟ್ ಏನಾದರೂ ಹೆಚ್ಚಿನ ರಸಗೊಬ್ಬರ ಮಾರಾಟ ಮಾಡುತ್ತಿದ್ದಲ್ಲಿ ಅಥವಾ ಕಳಪೆ ಗುಣಮಟ್ಟದ ಕೃಷಿ ಪರಿಕರಗಳನ್ನು ಯಾರಾದರೂ ಮಾರಾಟ ಮಾಡುತ್ತಿದ್ದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ನಮ್ಮಲ್ಲಿ ಇಬ್ಬರು ಉಪ ಕೃಷಿ ನಿರ್ದೇಶಕರು, ಎರಡು ಸಬ್ ಡಿವಿಷನ್ ಬರುತ್ತೆ, ಬೀದರ್ ಮತ್ತು ಬಸವಕಲ್ಯಾಣ, ಉಪ ಕೃಷಿ ನಿರ್ದೇಶಕರಿದ್ದಾರೆ. ಮತ್ತು ನಾವು JDAವರೆಗೂ ತಾವು ಯಾರಾದರೂ ಕಾಲ್ ಮಾಡಿದ್ರೆ ನಾವು ಕೂಡಲೇ ಅವ್ರ ಮೇಲೆ ಅಂಥವರ ಕಳಪೆ ಗುಣಮಟ್ಟದ ಪರಿಕರಗಳ ಯಾರು ಮಾರಾಟ ಮಾಡ್ತಾ ಇರ್ತಾರೆ ಅಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ನಾವು ಕೈಗೊಳ್ತೇವೆ ಅಂತ ಹೇಳ್ತಾ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ತಮ್ಮಲ್ಲಿ ಕೋರ್ಕೊಳ್ತೇವೆ. ಆಮೇಲೆ ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕೃಷಿ ನಿರ್ದೇಶಕರು ತಾರಾಮಣಿ. ನನ್ನ ಮೊಬೈಲ್ ನಂಬರು 8277-930501. ಇನ್ನು ಉಪ ಕೃಷಿ ನಿರ್ದೇಶಕರು ಕೆಂಗೇಗೌಡರು ಅಂತ ಬೀದರ್ ಉಪ ಕೃಷಿ ನಿರ್ದೇಶಕರು, ಅವರ ಮೊಬೈಲ್ ನಂಬರ್ 8779-930502. ಮತ್ತು ಬಸವಕಲ್ಯಾಣ ಉಪ ಕೃಷಿ ನಿರ್ದೇಶಕರು ಅವರದು 8779-930503. ಇನ್ನು ಬೀದರ್ ಜಿಲ್ಲೆಯ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ದೂಳಪ್ಪ ಹೊಸಾಳೆ ಅಂತ, ಅವರ ಮೊಬೈಲ್ ನಂಬರ್ 8779-930507. ಮತ್ತು ಔರ ತಾಲೂಕಿನ ಉಪಕೃಷಿ ಸಹಾಯಕ ಕೃಷಿ ನಿರ್ದೇಶಕರ ಹೆಸರು ಅನ್ಸಾರಿ ಅಂಥೇಳಿ, ಅವರ ಮೊಬೈಲ್ ನಂಬರ್ 8779-930504. ಭಾಲ್ಕಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ರೂಪಾ ಅಂತ, ರೂಪಾ ಅವರ ಮೊಬೈಲ್ ನಂಬರ್ 8779-930540. ಹುಮ್ನಾಬಾದ್ ಸಹಾಯಕ ಕೃಷಿ ನಿರ್ದೇಶಕರು ಗೌತಮ್ ಅಂತ ಹೇಳಿದ್ದಾರೆ, ಅವರ ಮೊಬೈಲ್ ನಂಬರ್ 8779-930561. ಹಾಗೂ ಬಸವಕಲ್ಯಾಣ ತಾಲೂಕಿನ ಮಾರ್ತಾಂಡ್ ಸಹಾಯಕ ಕೃಷಿ ನಿರ್ದೇಶಕರು, ಅವರ ಮೊಬೈಲ್ ನಂಬರ್ 8779-930513. ಏನೇ ತಾಲೂಕು ಸಂಬಂಧಪಟ್ಟಂತೆ ದೂರುಗಳು ದಾಖಲಿಸಬೇಕು ಅಂದರೆ ಈ ಸಹಾಯಕ ಕೃಷಿ ನಿರ್ದೇಶಕರು, ಉಪ ಕೃಷಿ ನಿರ್ದೇಶಕರು ಮತ್ತು ನಮಗೂ ಕೂಡ ತಿಳಿಸ್ಬೋದು ಅಂತ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ತೇವೆ. ವಂದನೆಗಳು.
ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.